ನಮಸ್ಕಾರ ಸ್ನೇಹಿತರೆ, ನಾನು ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ. ಬ್ಯಾಚುಲರ್ಸ್ ಪಾರ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕ್ರಾಂತಿ ಸ್ಪರ್ಶ ಟಿವಿ. ಇವತ್ತು ನಾನು ಬಿರಿಯಾನಿ ಮಾಡಕ್ಕೆ ಹೊರಟಿದ್ದೀನಿ. ಏನ್ ಬಿರಿಯಾನಿ ಅಂತ ಹೇಳಿದ್ರೆ ಬಾಳೆಕಾಯಿ ಬಿರಿಯಾನಿ. ಬಾಳೆಕಾಯಿ ಆಲೂಗಡ್ಡೆ ಹಾಕಿ ಮಾಡ್ತಾ ಇರೋಂತ ಒಂದು ಬಿರಿಯಾನಿ. ಅದು ಸ್ಪೆಷಲ್ಲು ಏನು ರವೆ ಜೊತೆಗೆ ಮಾಡ್ತಾ ಇರೋಂತ ಬಿರಿಯಾನಿ. ಅಕ್ಕಿ ಬದಲಿಗೆ ರವೇನ ಬಳಸಿ ಮಾಡ್ತಾ ಇರೋಂತ ಬಿರಿಯಾನಿ. ಮುಖ್ಯವಾಗಿ ಬೇಕಾಗಿರೋಂಥ ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ ಇಲ್ಲಿ. ತಾವು ನೋಡ್ಬೋದು ಬಾಳೆಕಾಯಿ, ಒಂದು ಬಾಳೆಕಾಯಿ ಇದೆ. ಚಕ್ಕೆ ಸ್ವಲ್ಪನೇ ಸ್ವಲ್ಪ ಇದೆ. ಯಾಕೆ ಅಂತಂದರೆ ಇದು ಶ್ರೀಲಂಕಾ ಚಕ್ಕೆ, ಜಾಸ್ತಿ ಸ್ಮೆಲ್ ತುಂಬ ಫ್ಲೇವರ್ ಇರುತ್ತೆ, ಎಣ್ಣೆಗಿಣೆ ಏನು ತೆಗ್ದಿರಲ್ಲ. ಹಾಗಾಗಿ ಎರಡೇ ಎರಡು ಆಲೂಗಡ್ಡೆ, ಎರಡು ಈರುಳ್ಳಿ, ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ, ಸ್ವಲ್ಪ ಶುಂಠಿ, ಅರ್ಶಿನದ ಪುಡಿ, ಸ್ವಲ್ಪ ಮೆಣಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ, ಸ್ವಲ್ಪ ಹಣ್ಣಾಗಿರೋಂಥದ್ದು ಫ್ಲೇವರ್ಗೆ. ಎಲ್ಲ ಅಡುಗೆನಲ್ಲೂ ಸ್ವಲ್ಪ ಹಿಂಗೆ ಹಾಕೋದಕ್ಕೆ ಇಷ್ಟಪಡ್ತೀನಿ, ತುಂಬ ಒಳ್ಳೆಯದು. ಸೊ ಇಲ್ಲಿ SSP ಕ್ರಿಸ್ಟಲ್ ಹಿಂಗಿದೆ. ಇದು ಡೆಲ್ಮೋಂಟ್ ಅವರ ಟೊಮೊಟೊ ರೆಡ್ ಚಿಲ್ಲಿ ಸಾಸ್. ಇದು ಟೊಮೊಟೊ ಎಲ್ಲ ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಬಟ್ ಜಾಸ್ತಿ ರೆಡ್ ಚಿಲ್ಲಿ ಇರುತ್ತೆ ಫ್ಲೇವರು ಸ್ವಲ್ಪ. ಸೊ ಹಾಗಾಗಿ ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ. ಮತ್ತು ಮುಖ್ಯವಾಗಿ ಆಚಿರವರ ಬಿರಿಯಾನಿ ಮಸಾಲ. ಎಲ್ಲ ತರಕಾರಿ ರೆಡಿಯಾಗಿದೆ. ಆಲೂಗಡ್ಡೆ ನೋಡಿ, ಕ್ಯೂಬಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದು ಬಾಳೆಕಾಯಿ, ಬಾಳೆಕಾಯಿ ಕೂಡ ಭಾಳ ಸಣ್ಣದಾಗಿ ಕಟ್ ಮಾಡಿರೋಂಥದ್ದು. ಮತ್ತು ಈರುಳ್ಳಿ ಫುಲ್ಲು ಕೀಮಾ ಚಾಪ್ ಅಂತ ಹೇಳ್ತಾರೆ, ಕಂಪ್ಲೀಟ್ ಪುಡಿ 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 ಪುಡಿಯಾಗಿ ಮಾಡಿರೋಂಥದ್ದು. ಮತ್ತು ಇದು ಮೆಣಸಿನ್ಕಾಯಿ ಅಂದರೆ ಬಜ್ಜಿ ಮೆಣಸಿನ್ಕಾಯಿ ಏನಿದೆ ಇದನ್ನು, ಇದು ಕೂಡ ಸ್ಕ್ವಯರ್ ಕಟ್ಟಿಂಗ್ ಮಾಡಿ ರೆಡಿ ಇಟ್ಕೊಂಡಿರೋದು. ಈಗ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಇನ್ನೇನು ಫ್ರೈ ಆಯಿತು, ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಆಲ್ಮೋಸ್ಟ್ ಪಿಂಕ್ ಆಗಿದೆ. ಈಗ ಸ್ವಲ್ಪ ಬೆಳ್ಳುಳ್ಳಿ. ಈಗ ಬೆಳ್ಳುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ, ಗಮ್ ಅಂತ ವಾಸನೆ ಬರ್ತಾ ಇದೆ. ಈಗ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ ನೋಡಿ, ಒಂದು ಸ್ಪೂನಷ್ಟು. ಬೇಕಾದರೆ ನಿಮಗೆ ಟೇಸ್ಟ್ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಈಗ ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಆಗೋದು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ, ಈಗ ಒಂದೆರಡು ಚಿಟಿಕೆಯಷ್ಟು. ಎರಡು ಚಿಟಿಕೆಯಷ್ಟು ಅರಶಿನ ಹಾಕಿದ್ದಾಯಿತು, ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಆಲೂಗಡ್ಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವೈಟ್ ವೈಟ್ ಇದ್ದಿದ್ದೆಲ್ಲ ಯೆಲ್ಲೋಯಿಶ್ ಗೋಲ್ಡನ್ ಯೆಲ್ಲೋ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದಕ್ಕೆ ಬಜ್ಜಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಬಜ್ಜಿ ಮೆಣಸಿನ್ಕಾಯಿ ಜೊತೆಗೆ ಚಕ್ಕೆ ಏನಿತ್ತು ಆ ಚಕ್ಕೆನೆಲ್ಲ ಪುಡಿ ಪುಡಿ ಮಾಡಿ ಇಟ್ಕೊಂಡಿರೋದಿದೆ ಈ ರೀತಿ, ಅದನ್ನು ಹಾಕೋಣ. ಇದೆಲ್ಲ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಫ್ರೈ ಆದ ನಂತರ ಈ ಬಾಳೆಕಾಯಿನ ಇದರೊಳಗಡೆಗೆ ಹಾಕ್ಕೊಳ್ಳೋಣ. ಬಾಳೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 20% ಫ್ರೈ ಆಗಿದೆ. ಈಗ ನಾವೇನು ಮಾಡೋಣ, ಆಚಿ ಬಿರಿಯಾನಿ ಮಸಾಲ ಇದನ್ನು ಹಾಕ್ಕೊಳ್ಳೋಣ. ಈಗ ನಾವು ಇದಕ್ಕೆ ಆಶೀರ್ವಾದ್ ಅಯೋಡೈಸ್ಡ್ ಉಪ್ಪು, ITC ರವರ ಆಶೀರ್ವಾದ್ ಅಯೋಡೈಸ್ಡ್ ಉಪ್ಪು ಹಾಕ್ಕೊಳ್ಳೋಣ. ಈಗ ಸೆಮಿ ಗ್ರೇವಿ ಥರ ಫ್ರೈ ಆದಮೇಲೆ
ಒಂದು ಆಲ್ಮೋಸ್ಟ್ ಹಾಫ್ ಲೀಟ್ರಷ್ಟು ನೀರು ಹಾಕ್ಕೊಂಡು ಮತ್ತೆ ಇದನ್ನು ಬಾಯ್ಲ್ ಮಾಡ್ತಾ ಇರೋಂಥದ್ದು. ಈಗ ರವೆನ ಫ್ರೈ ಮಾಡ್ಕೊಳ್ಳೋಣ. ರವೆ ಫ್ರೈ ಆಗಿದೆ. ಇದನ್ನು ರೆಡಿ ಇರೋಂಥ ತರಕಾರಿಯ ಗ್ರೇವಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ದಮ್ ಮಾಡಬೇಕು. ಈಗ ಬಿಸಿ ಬಿಸಿ ಆಲೂಗಡ್ಡೆ ಬಾಳೆಕಾಯಿ ಬಿರಿಯಾನಿ ಗ್ರೇವಿ ಏನಿದೆ ಕುದೀತಾ ಇದೆ. ಇದರೊಳಗಡೆಗೆ ರವೆನ ಫ್ರೈ ಮಾಡಿ ಇಟ್ಕೊಂಡಿರೋಂಥ ರವೆ ಏನಿದೆ ಈ ರವೆನ ಹಾಕಿ ದಮ್ ಮಾಡಬೇಕು. ಈಗ ಇದು ದಮ್ ಆಗ್ತಾ ಇದೆ. ಟೆಂಪ್ರೇಚರ್ 180 ಡಿಗ್ರಿನಲ್ಲಿ ಇದೆ. ಆದರೆ ಇದಕ್ಕಿಂತ ಕಡಿಮೆ ಟೆಂಪ್ರೇಚರಲ್ಲಿ ಇಟ್ಟು ಇದನ್ನು ದಮ್ ಮಾಡಬೇಕು. ಆವಾಗ ತಳ ಹಿಡಿಯಲ್ಲ, ನೀಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಈಗ ದಮ್ ಆಗಿರುತ್ತೆ, ನೋಡೋಣ. ಹೌ ನೋಡಿ, ಚೆನ್ನಾಗಿ ದಮ್ ಆಗಿದೆ. ಈಗ ಆಲೂಗಡ್ಡೆ ಬದನೆಕಾಯಿ ರವೆ ಬಿರಿಯಾನಿ ರೆಡಿ.